ಕಾವೇರಿ ಕನ್ನಡ ಮೀಡಿಯಂ ಶುಕ್ರವಾರ ಆಗಸ್ಟ್ 2 ಸಂಚಿಕೆಯಲ್ಲಿ ಮುಂದುವರಿದ ಭಾಗದಲ್ಲಿ ಅವ್ರ ಯುವ ಅವರಿಗೆ ಅಗಸ್ತ್ಯ ಅವ್ರು ಹೇಳ್ತಾರೆ, ಕಾವೇರಿನ ಬಿಟ್ಕೊಡೋ ಮಾತೇ ಇಲ್ಲ ಯುವ ಅಂತ ಹೇಳ್ತಾರೆ. ನನ್ನ ಡಿಸಿಷನ್ನೇ ನನ್ನ ಧೈರ್ಯ, ನಾವು ಏನು ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ನಂಬಿದರೆ ಜಗತ್ತಲ್ಲಿರೋ ಎಲ್ಲ ಶಕ್ತಿಯು ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ಒಂದು ಶಕ್ತಿ ನನಗೂ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಿಯಲಿ ವಿಶ್ ಯು ವಿಲ್ ಗೆಟ್ ಅ ಹ್ಯಾಪಿ ಲವ್ ವಿತ್ ಹ ಅಂತ ಯುವ ಅವರು ಹೇಳ್ತಾರೆ. ಆಗಸ್ಟ್ 1 ಗುರುವಾರದ ಸಂಚಿಕೆಯಲ್ಲಿ ಇವತ್ತು ಸರಿಗಮಪ ಆಡ್ತಾ ಇರ್ತಾರೆ, ಎಲ್ಲರೂ ಒಟ್ಟಾಗಿ ಗ್ರೂಪಲ್ಲಿ ಆಟ ಆಡ್ತಾ ಇರ್ತಾರೆ. ಆಗ ಅಗಸ್ತ್ಯ ಅವರು ಒಂದು ರೋಸನ್ನ, ಒಂದು ಪುಷ್ಪವನ್ನು ತೆಗೆದುಕೊಂಡು ಅಲ್ಲಿ ಬಾಗಿ ನಿಂತಾಗ ಅದನ್ನು ವೃಂದ ಅವರು ಇಸ್ಕೊಂಡು ಖುಷಿ ಪಡ್ತಾರೆ. ಆಗ ಅಗಸ್ತ್ಯ ಅವರು ಬೇಜಾರಾಗಿ ಬಂದು ನಿಂತ್ಕೊಳ್ತಾರೆ, ಯಾಕಂದರೆ ಅಲ್ಲಿ ವೃಂದದ ಪಕ್ಕ ಕಾವೇರಿಯವರು ಇದ್ದರು. ಹಾಗಾಗಿ ಬೇಜಾರು ಮಾಡ್ಕೊಂಡು ಬಂದು ನಿಂತ್ಕೊಳ್ತಾರೆ. ಆಗ ಅವ್ರ ಫ್ರೆಂಡ್ ಬರ್ತಾರೆ, ಫ್ರೆಂಡ್ ಬಂದು ಯುವ ಅವ್ರು ಕೇಳ್ತಾರೆ, ಅಗಸ್ತ್ಯ ಯಾಕೋ ಏನೋ ಬೇಜಾರಲ್ಲಿದ್ಯಾ ಅಂತ ಹೇಳ್ತಾರೆ. ಇಲ್ಲ, ನಿನಗೆ ಮದುವೆ ಇಷ್ಟನ ಅಂತ ಕೇಳ್ತಾರೆ. ಆವಾಗ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ, ನೀ ಯಾವುದೋ ಒಂದು ಸಂದರ್ಭದಲ್ಲಿ ಸಿಲುಕಿದ್ಯಾ ನನಗೆ ಹೇಳು ಅಂತ ಹೇಳ್ತಾರೆ ಯುವ ಅವರು. ಫ್ರೆಂಡ್ ಅಲ್ಲ ಅವರು, ಅವ್ರು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಅಗಸ್ತ್ಯ ಅವರು, ಹೌದು ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಓ ಹೌದಾ, ಹಾಗಾದರೆ ಅದೇ ಕಾವೇರಿಯವರ ಪ್ರೋಗ್ರಾಮ್ಸ್ ಇದ್ದಾಗ ನೀನು ಬಹಳ ಖುಷಿ ಪಡ್ತಿದ್ದೆ, ನಾನು ಅಬ್ಸರ್ವ್ ಮಾಡಿದೆ ಅಂತ ಯುವ ಅವರು ಹೇಳ್ತಾರೆ. ಯಾಕೆ ಇದನ್ನೆಲ್ಲ ನೀನು ಮನೆಯವರಿಗೆ ಎಲ್ಲರಿಗೂ ಹೇಳಿಲ್ಲ ಅವರಿಗೆ ಅಂತ ಹೇಳ್ತಾರೆ. ನನಗೆ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಯುವ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ನೀ ಮತ್ತೆ ಯಾವ ಕಾರಣಕ್ಕಾಗಿ ಮದುವೆ ಆದೆ ಅಂದಾಗ ನನಗೆ ಅಜ್ಜಿಯವರು ಹೇಳಿದರು, ಪರಿಸ್ಥಿತಿ ಆಗಿತ್ತು ಮದುವೆ ಆಗಿಬಿಟ್ಟೆ ಅಂತ ಹೇಳ್ತಾರೆ. ಮತ್ತು ಪಮ್ಮಿ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, 3 ವರ್ಷದ ನಂತರ ಈಗ ಮಾತಾಡ್ತಾ ಇದ್ದಾರೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯುವ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ನನಗೆ ಯಾವುದಾದ್ರೂ ಒಂದು ಹೆಲ್ಪ್ ಆಗುತ್ತೆ, ಅದೇ ಹೋಪಲ್ಲಿದ್ದೀನಿ ಅಂತ ಸೋಫಾದ ಮೇಲೆ ಕೂತ್ಕೊಳ್ತಾರೆ. ಇದೇ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ.